ಅಂಗನವಾಡಿಗಳ ಬಗ್ಗೆ ಮಾತನಾಡ್ತಾ ಐಸಿಡಿಎಸ್ ಪ್ರೋಗ್ರಾಮ್ಗಳ ಬಗ್ಗೆ ಮಾತನಾಡ್ತಿರ್ಬೇಕಾದ್ರೆ ಪ್ರತಿ ಸತಿ ಪೌಷ್ಟಿಕತೆ ಮತ್ತು ಶಾಲಾಪೂರ್ವ ಶಿಕ್ಷಣ ಎರಡನ್ನ ಮಾತ್ರ ಮಾತಾಡ್ತೀವಿ. ಆದರೆ ಅದಕ್ಕಾದಂಥ ಒಂದು ಸಾಮಾಜಿಕ ಒಂದು ಜವಾಬ್ದಾರಿಗಳು ಕೂಡ ಇರುತ್ತೆ. ಅದು ಯಾವ ನಿಟ್ಟಿನಲ್ಲಿ ಇರಬೇಕು ಅನ್ನೋದನ್ನು ಜಸ್ಟಿಸ್ ಮುರಳೀಧರ್ ಅವರು ಮಾತಾಡಿದ್ದಾರೆ. ಅದನ್ನ ಗಣನೆಗೆ ತಗೊಳ್ಳೋದು ಭಾರತದಂಥ ದೇಶದಲ್ಲಿ ಎಲ್ಲಿ ಅಸಮಾನತೆ ತುಂಬ ದೊಡ್ಡ ಮಟ್ಟದಲ್ಲಿ ಜಾರಿಯಲ್ಲಿದೆಯೋ ಅದರಲ್ಲೂ ಕೂಡ ಜಾತಿ ಲಿಂಗ ತಾರತಮ್ಯಗಳು ಹಾಗೆ ವರ್ಗ ತಾರತಮ್ಯಗಳು ಎಷ್ಟು ದೊಡ್ಡ ಮಟ್ಟದಲ್ಲಿ ಇರುವಂಥ ಇಂಥ ದೇಶದಲ್ಲಿ ಅದು ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಏನು ಒಂದು ಚೌಕಟ್ಟನ್ನು ನಮಗೆ ಹಾಕ್ಕೊಡುತ್ತೆ ಅನ್ನೋದನ್ನ ಎಂಫಸೈಸ್ ಮಾಡ್ತಾ ನಾವು ಕಾನೂನಲ್ಲಿ ಏನು ಮಾಡಬೇಕು ಅಂತ ಹೇಳ್ತಾ ಇದ್ದೀವಿ. ಬಟ್ ಈ ಬೇಡಿಕೆ ಇರೋದು ನಮ್ಮಿಂದ ಇವತ್ತಿಂದ ಮಾತ್ರ ಇರುವಂಥ ಬೇಡಿಕೆನ ಅಥವಾ ಈ ಹಿಂದೆ ನಮ್ಗೆ ಇದ್ರ ಬಗ್ಗೆ ಎಲ್ಲಾದರೂ ಮಾತುಗಳಾಗಿದೆಯಾ ಅನ್ನೋದನ್ನ ನಾವು ನೋಡ್ತಾ ಹೋದ್ರೆ 2002 ನಮ್ಮ ದೇಶದ ಸಂವಿಧಾನ ವರ್ಕ್ ಮಾಡ್ತಿರೋ ಕಾರ್ಯ ನಿರ್ವಹಿಸ್ತಿರುವಂಥ ರೀತಿಯಲ್ಲಿ ಇನ್ನೂ ಏನಾದರೂ ಉತ್ತಮಗೊಳಿಸಬಹುದಾ ಅಂತ ಚೆಕ್ ಮಾಡೋದಕ್ಕೆ ಒಂದು ಕಮಿಟಿನ ಫಾರ್ಮ್ ಮಾಡಲಾಗಿತ್ತು. ನ್ಯಾಷನಲ್ ಕಮಿಷನ್ ಫಾರ್ ರಿವ್ಯೂ ಆಫ್ ಕಾನ್ಸ್ಟಿಟ್ಯೂಷನ್, ವರ್ಕಿಂಗ್ ಆಫ್ ದ ಕಾನ್ಸ್ಟಿಟ್ಯೂಷನ್ 2002. ಅದು ಕೂಡ ಪಾಲನೆ ಪೋಷಣೆ ಮತ್ತು ಶಿಕ್ಷಣವನ್ನು ಒಳಗೊಂಡ ಅಂಗನವಾಡಿಗಳು ICDS ಸ್ಕೀಮ್ಗಳ ಮೂಲಕ ಒಂದು ಹಕ್ಕನ್ನಾಗಿ ಇದನ್ನು ಪ್ರತಿಪಾದಿಸಬೇಕು ಅನ್ನೋ ಒಂದು ಶಿಫಾರಸನ್ನು ಈಗ ಆಲ್ರೆಡಿ ಮಾಡಿದೆ. ಅಂದರೆ ಇದು ಇವತ್ತಿನ ಬೇಡಿಕೆ ಅಲ್ಲ, 20 ವರ್ಷಗಳ ಬೇಡಿಕೆ. ಇದಕ್ಕೆ ಒಂದು ಇತಿಹಾಸ ಕೂಡ ಇದೆ, ಅದನ್ನು ಕೂಡ ನಾವು ಮರಿಬಾರ್ದು. ಇಲ್ಲಿ ಇದು ಶಶಾಂಕ್ ಹೇಳ್ತಿರೋದು ಅಂತಾಗಲಿ ಅಥವಾ ಯಮುನಾ ಮೇಡಮ್ ಹೇಳಿದ್ರು, ಮಂಜುನಾಥ್ ಸರ್ ಹೇಳಿದ್ರು ಅನ್ನೋದಕ್ಕಿಂತ ಹೆಚ್ಚಿಗೆ ಈ ದೇಶದ ಒಂದು ಅತ್ಯುನ್ನತ ಸಮಿತಿ ಕೂಡ ಅದನ್ನೇ ಹೇಳಿದೆ. ಅದಾದ ನಂತರದಲ್ಲಿ 2015 ಲಾ ಕಮಿಷನ್ ಆಫ್ ಇಂಡಿಯಾ ಭಾರತ ಕಾನೂನು ಆಯೋಗ ತನ್ನ 259 ರಿಪೋರ್ಟಲ್ಲಿ ಕೂಡ ಇದನ್ನೇ ಮಾತನ್ನೇ ಹೇಳಿತ್ತು. ಅಂದರೆ ಏನು, ಪಾಲನೆ ಪೋಷಣೆ ಮತ್ತು ಶಿಕ್ಷಣ ಮೂರನ್ನೂ ಒಳಗೊಂಡಂತೆ 0-6 ವರ್ಷದ ಮಕ್ಕಳು ಯಾರಿದ್ದಾರೆ ಅವರ ಹಕ್ಕುಗಳನ್ನು ಸ್ಥಾಪಿಸೋದಕ್ಕೆ ಒಂದು ಹಕ್ಕನ್ನು ನಾವು ಸಂವಿಧಾನ ತಿದ್ದುಪಡಿ ಮೂಲಕ ತಗೊಂಡ್ಬರಬೇಕು ಅನ್ನೋದನ್ನು ಹೇಳಿತ್ತು. ಇದೆರಡೂ ಕೂಡ ಆಗಿ ಇವಾಗ 20-22 ವರ್ಷ ದಾಟಿದೆ. ಇನ್ನು ನಾವು ಇದೇ ಬೇಕಾ ಬೇಡವಾ ಅನ್ನೋ ಚರ್ಚೆಯಲ್ಲೇ ಉಳ್ಕೊಂಡ್ಬಿಟ್ಟಿದ್ದೀವಿ ಅನ್ನೋದು ನಮ್ಮ ದುರದೃಷ್ಟನೇ ಹೌದು. ಇನ್ನು 2 ನಾನು ಆ್ಯಡ್ ಮಾಡಬೇಕಾಗಿದ್ದು, ಏನಕ್ಕೆ ಈ ಥರ ಬೇಡಿಕೆ ಇವತ್ತು ನಮಗೆ ತುಂಬ ಇಂಪಾರ್ಟೆಂಟಾಗಿ ಕರ್ನಾಟಕದಿಂದ ಬರ್ತಾ ಇದೆ. ಒಂದು, ಪ್ರತಿ ವರ್ಷ ICDS ಕೊಡ್ತಾ ಇರೋವಂಥ ಹಣ ಸಂಪನ್ಮೂಲ ಏನು ಬಜೆಟ್ ಅಲೋಕೇಶನ್ಸ್ ಮಾಡ್ತಾರೆ ಅದನ್ನು ಹೆಚ್ಚು ಮಾಡ್ತಾ ಹೋಗಬೇಕಾಗತ್ತೆ. ಯಾಕೆಂದರೆ ಇನ್ಫ್ಲೇಷನ್ ನಡೀತಾ ಇದೆ, ಹಣದುಬ್ಬರ ನಡೀತಾ ಇದೆ. ಅದನ್ನು ಹೆಚ್ಚು ಮಾಡೋದ್ರ ಬದಲು ಇನ್ಫ್ಯಾಕ್ಟ್ ಅದಕ್ಕೆ ಅಲಾಟ್ ಮಾಡ್ತಾರಂಥ ದುಡ್ಡು ಕಮ್ಮಿ ಆಗ್ತಾನೆ ಬರ್ತಾ ಇದೆ ಪ್ರತಿ ವರ್ಷದಿಂದ ವರ್ಷಕ್ಕೆ. ಅಂದರೆ ಏನು, ನಮ್ಮ ಮಕ್ಕಳಿಗೆ ಯಾರಿಗೆ ಪೌಷ್ಟಿಕತೆ ಆಹಾರ ಶಿಕ್ಷಣ ಎಲ್ಲ ಒದಗಿಸ್ಬೇಕಿದೆಯೋ ಅದು ಸಿಗ್ತಾ ಇಲ್ಲ ಅನ್ನೋದು ಇವತ್ತಿನ ಪ್ರಶ್ನೆ. ಹೀಗೆ ನೀವು ಹೀಗೆ ಬಜೆಟನ್ನು ಕಮ್ಮಿ ಮಾಡ್ಕೋತಾ ಬಂದರೆ ಯಾವ ಮಟ್ಟಕ್ಕೆ ಬರುತ್ತೆ? ಇವಾಗ ಆಲ್ರೆಡಿ ನಮ್ಮ ಕರ್ನಾಟಕದ್ದೇ ನೀವು ಡೇಟಾ ಅಂಕಿಅಂಶಗಳನ್ನು ನೋಡ್ತಾ ಹೋದರೆ NFHS 4 ಮತ್ತು NFHS 5 ನಡುವೆ ಕರ್ನಾಟಕದಲ್ಲಿರುವಂಥ ಮಕ್ಕಳಲ್ಲಿ ಅಪೌಷ್ಟಿಕತೆ ಜಾಸ್ತಿ ಆಗಿದೆ. ಅದರಲ್ಲೂ 12 ಅದು ತುಂಬ ದೊಡ್ಡ ಮಟ್ಟಕ್ಕೆ ಏರಿದೆ ಅನ್ನೋದನ್ನು ವರದಿಗಳೇ, ಸರ್ಕಾರದ ವರದಿಗಳೇ ಹೇಳ್ತಾ ಇದೆ. ಅಂಥ ಟೈಮಲ್ಲಿ ICDS ಬಲಗೊಳಿಸೋದು ಹೆಂಗೆ ಅನ್ನೋ ಒಂದು ಫ್ರೇಮ್ ವರ್ಕ್ ಇಟ್ಕೊಂಡು ನೋಡ್ತಿದ್ದಾಗ ಇದನ್ನು ಕಾನೂನಾತ್ಮಕವಾಗಿ ಕಾನೂನು ಚೌಕಟ್ಟಿಗೆ ತರಬೇಕು ಅನ್ನೋದು ಇವತ್ತಿನ ಮಾತು. ಒಂದು, ಬಜೆಟ್ ಕಮ್ಮಿ ಆಗ್ತಾ ಇದೆ. ಇನ್ನೊಂದು, ಬೇರೆ ಬೇರೆ ಈ 0-6 ವರ್ಷದ ಮಕ್ಕಳಿಗೆ ಬರೀ ಶಿಕ್ಷಣ ಮಾತ್ರ ಅಲ್ಲದೆ ಪೋಷಣೆ ಆರೋಗ್ಯ ಅಷ್ಟೇ ಅಲ್ಲದೆ ಬಾಣಂತಿ ಗರ್ಭಿಣಿ ಹೆಣ್ಮಕ್ಳಿಗೆ ಕೂಡ ಆರೋಗ್ಯ ಮತ್ತು ಬೇರೆ ಸೌಕರ್ಯಗಳನ್ನು ಕೊಡ್ತಾ ಇರೋದ್ರಿಂದ ಬೇರೆ ಬೇರೆ ಇಲಾಖೆಗಳು ಇದರಲ್ಲಿ ಒಳಗೊಂಡಿರೋದ್ರಿಂದ ಒಂದು ಇಲಾಖೆ ಇನ್ನೊಂದು ಇಲಾಖೆ ಜೊತೆ ಪರಸ್ಪರ ಎರಡು ಒಟ್ಟು ಕೂಡಿ ಕೆಲಸ ಮಾಡಿ ಸರ್ಕಾರಿ ವ್ಯವಸ್ಥೆಗಳನ್ನು ಬಲಪಡಿಸೋ ಅಂಥ ನಿಟ್ಟಿನಲ್ಲಿ ಕಾರ್ಯಗಳಾಗಬೇಕಾಗಿತ್ತು. ಬಟ್ ಇವತ್ತು 2 ಇಲಾಖೆಗಳು ಒಂದನ್ನೊಂದು ಮುಖಾಮುಖಿ ಮಾಡಿಕೊಂಡು ಒಂದು ಕಂಟೆಸ್ಟೇಷನ್ಗೆ ಬಿದ್ದಿದೆ. 4-6 ವರ್ಷದ ಮಕ್ಕಳು ಎಲ್ಲಿಗೆ ಸೇರಬೇಕು ಅನ್ನೋ ಮಟ್ಟಿಗೆ ಬಂದಿದೆ. ಈ ಸಮಸ್ಯೆನ ನಾವು ಬಗೆಹರಿಸ್ಕೊಳ್ಳೋದಕ್ಕೆ ಒಂದು ಕಾನೂನಾತ್ಮಕ ಚೌಕಟ್ಟು ಇಲ್ಲದೆ ಹೋದರೆ ಎಲ್ಲ ಡಿಪಾರ್ಟ್ಮೆಂಟ್ಗಳು ಇಲಾಖೆಗಳು ಒಟ್ಟು ಕೂತು ಇದನ್ನು ಬಗೆಹರಿಸ್ಕೊಳ್ಳದೆ ಹೋದರೆ ಇದಕ್ಕೆ ಇವತ್ತಲ್ಲ ಇನ್ಯಾವತ್ತಿಗೂ ಇದಕ್ಕೊಂದು ಪರಿಹಾರ ಸಿಗೋದೇ ಇಲ್ಲ. ಆ ನಿಟ್ಟಿನಲ್ಲಿ ನಮಗಿವತ್ತು ಅದು ಬೇಕಾಗಿರೋವಂಥದ್ದು. ಹಾಗೆ ಇಂಟರ್ನ್ಯಾಷನಲ್ ಫೋರಮ್ಸಲ್ಲಿ ಏನು ಡಿಸ್ಕಸ್ ಆಗಿದೆ, ಇದ್ರ ಬಗ್ಗೆ ಏನಾದರೂ ಚರ್ಚೆಗಳು ನಡೆದಿದೆಯಾ? ಖಂಡಿತ ನಡೆದಿದೆ. ಮೇಡಮ್ ಹೇಳ್ತಾ ಇದ್ರು, ಯಮುನಾ ಮೇಡಮ್ ಕೂಡ, ಮಕ್ಕಳ ಹಕ್ಕುಗಳ ಒಳಂಬಡಿಕೆ 1989 ಭಾರತ ಸರ್ಕಾರ ಸೈನ್ ಮಾಡಿದೆ. ಆ
ಅದರಲ್ಲೂ ಕೂಡ ಇದು ಕಾನೂನು ಆಗಬೇಕು ಅನ್ನೋ ಅಂತ ನಿಟ್ಟಿನ ಬೇಡಿಕೆ ಇದೆ. ಇದೇ ರೀತಿಲಿಲ್ಲ, ಅದನ್ನ ನಾವು ಅರ್ಥೈಸ್ಕೊಳ್ಬಹುದು. ಆದ್ರೆ ಅದಾದ ನಂತರದಲ್ಲಿ ಏನಾಯ್ತು, 1989 ಆದ್ಮೇಲೆ ಏನು ಆಗ್ಲೇ ಇಲ್ವಾ? ಆಗಿದೆ ಖಂಡಿತ. 2010 ಮಾಸ್ಕೋ ಡಿಕ್ಲರೇಷನ್ ನಡೀತು ಪೂರ್ವ ಪ್ರಾಥಮಿಕ ಶಿಕ್ಷಣದ ಬಗ್ಗೆ. ಇಡೀ ಜಗತ್ತಿನ ಬೇರೆ ಬೇರೆ ರಾಷ್ಟ್ರಗಳು ಒಟ್ಟು ಕೂತ್ಕೊಂಡು ಡಿಸ್ಕಸ್ ಮಾಡಿದ್ರು. ಅಲ್ಲಿ ಬಂದಂತ ನಿರ್ಣಯಗಳು, ಅದಾದ ನಂತರ ಟ್ಯಾಶ್ಕೆಂಟ್ ಡಿಕ್ಲರೇಷನ್ ಏನ್ ಬಂತು 2022, 2 ವರ್ಷದ ಹಿಂದೆ, ಅದರಲ್ಲಿ ಬಂದಿರುವಂತ ನಿಲುವುಗಳು, ನಿರ್ಣಯಗಳು. ಅಷ್ಟೇ ಅಲ್ಲ, ಇತ್ತೀಚೆಗೆ 2023 ಯುನೆಸ್ಕೋ ಮತ್ತು ಯುನಿಸೆಫ್ ಎರಡೂ ದೊಡ್ಡ ವಿಶ್ವಸಂಸ್ಥೆಗಳು ಸೇರಿ ಈ ನಿಟ್ಟಿನಲ್ಲಿ ಒಂದು ವರದಿನ ತಯಾರು ಮಾಡಿದೆ. ಆ ವರದಿಲಿ ಅವರು ಏನು ಹೇಳ್ತಾ ಇರೋದು ಅಂದರೆ, ಮುಖ್ಯವಾಗಿ 3 ಅಂಶಗಳು. ಒಂದು, ನೀವು ಯಾವುದೇ ಸರ್ಕಾರಗಳು ICDS ಯೋಜನೆ, ICDS ಮತ್ತು ಪೂರ್ವ ಪ್ರಾಥಮಿಕ ಶಿಕ್ಷಣಕ್ಕೆ ಇರೋವಂಥ ಯೋಜನೆಗಳಿಗೆ ಕೊಡ್ತಾ ಇರೋವಂಥ ಹಣನ ಜಾಸ್ತಿ ಮಾಡ್ತಾ ಹೋಗಬೇಕು ಅನ್ನೋ ಒಂದು ವಿಷಯ. ಅದ್ರ ಜೊತೆಗೆ ಶಿಕ್ಷಣದ ಹಕ್ಕಿನಲ್ಲಿ ಪೂರ್ವ ಪ್ರಾಥಮಿಕ ಶಿಕ್ಷಣವನ್ನು ಸೇರಿಸಬೇಕು ಅನ್ನೋದು ಅವ್ರು ಹೇಳ್ತಾ ಇರೋವಂಥ ವಿಷಯ. ಅಂದರೆ ಜಾಗತಿಕ ಮಟ್ಟದಲ್ಲಿ ICDSನ ಎಜುಕೇಷನ್ ಡಿಪಾರ್ಟ್ಮೆಂಟ್ ಜೊತೆಗೆ ರೈಟ್ ಟು ಎಜುಕೇಷನ್ ಒಟ್ಟಿಗೆ ಇಟ್ಟು ನೋಡಬೇಕು ಅನ್ನೋದು ಇಡೀ ಜಗತ್ತಿನಲ್ಲಿ ಆಗ್ತಾ ಇರೋವಂಥ ಇವಾಗ ಸಂಚಲನದಲ್ಲಿರುವಂಥ ಒಂದು ವಿಷಯ. ಆದರೆ ಅದನ್ನು ನಾವು ಭಾರತಕ್ಕೆ ಸಂದರ್ಭಕ್ಕೆ ತೊಗೊಳ್ಬೇಕಾದ್ರೆ ಹಾಗೆ ಡೈರೆಕ್ಟಾಗಿ ತೊಗೊಂಡ್ಬಿಡೋಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದರೆ ಈ KG-to-PG ಮಾಡೆಲ್ ಅಂತ ನಾವೇನು ಮಾತನಾಡ್ತಾ ಇದ್ದೀವಿ, ಪ್ರತಿಯೊಂದು ಸರ್ಕಾರ ನೀವು ಯಾವ ಅನೌನ್ಸ್ಮೆಂಟ್ ಆದರೂ ನೋಡಿ KG-to-PG ಮಾಡೆಲ್ ಒಂದಿದೆ. ಅಂದ್ರೆ ಏನು, ಒಂದು ಮಗು ಒಂದು ತರಗತಿಗೆ KG ಅಂದ್ರೆ LKG ಸೇರ್ಕೊಂಡ್ರೆ ನಾನು ಪೋಸ್ಟ್ ಗ್ರಾಜುಯೇಷನ್ ಮುಗಿಸಿ ಬರೋವರೆಗೂ ಕೂಡ ಅದೇ ಬಿಲ್ಡಿಂಗ್ ಅಲ್ಲೇ ಓದ್ತೀನಿ ಅನ್ನೋ ಒಂದು ಕನ್ಸೆಪ್ಷನ್ ಏನು ಕೊಟ್ಟಿದ್ದಾರೆ, ಅದನ್ನ ಭಾರತಕ್ಕೆ ಹಂಗೆ ತಗೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂದ್ರೆ ಇಲ್ಲಿ ನಮಗೆ ಬೇಕಾಗಿರುವಂಥದ್ದು ಮೊದಲನೇದಾಗಿ ಪೌಷ್ಟಿಕತೆ, ಅಪೌಷ್ಟಿಕತೆ ಸಮಸ್ಯೆ ತುಂಬಾ ದೊಡ್ಡ ಮಟ್ಟದಲ್ಲಿರೋದ್ರಿಂದ ಅದನ್ನ ನಾವು ಎಳ್ಕೋಬೇಕಾದ್ರೆ, ಈ ಅಂಶನ ತಗೊಂಡು ನಾವು ಮುನ್ನಡಿಬೇಕಾದ್ರೆ ಅಂಗನವಾಡಿಗಳಲ್ಲಿ ಶಿಕ್ಷಣ ಕೊಟ್ಟುಕೊಂಡು ಅದಾದ ನಂತರದಲ್ಲಿ ರೈಟ್ ಟು ಎಜುಕೇಷನ್ಗೆ ಅದನ್ನು ಕನೆಕ್ಟ್ ಮಾಡ್ಕೋಬೇಕು. ಹಾಗಾಗಿರೋದ್ರಿಂದ ಈ ಇದಕ್ಕೆ ಬೇಕಾಗಿರುವಂಥ ಚೌಕಟ್ಟುಗಳನ್ನು ನಾವು ಆಲ್ರೆಡಿ ಅಂತಾರಾಷ್ಟ್ರೀಯ ಕಾನೂನುಗಳು ಏನು ಹೇಳಿವೆ ಅದು ಕೂಡ ನಾವು ಇವತ್ತು ಇಟ್ಟಿರುವಂಥ ಬೇಡಿಕೆಗಳಿಗೆ ಪೂರಕವಾಗೇ ಇದೆ. ಈ ಹಿಂದೆ ಬಂದಿರುವಂಥ ರಾಷ್ಟ್ರ ಮಟ್ಟದ ಸಮಿತಿಗಳ ಎಲ್ಲರ ವರದಿಗಳು ಕೂಡ ಇದಕ್ಕೆ ಸಮ್ಮತನ ಸೂಚಿಸ್ತಾ ಇದೆ. ಹಾಗಿದ್ರೆ ಏನಕ್ಕೆ ಇದಕ್ಕೆ ತಡ ಆಗ್ತಾ ಇದೆ? ಇಷ್ಟೇ, ಒಂದು ದುಡ್ಡು ಜಾಸ್ತಿ ಆಗುತ್ತೆ, ದುಡ್ಡು ಪೇ ಮಾಡಬೇಕಾಗತ್ತೆ, ವರ್ಕರ್ಸ್ಗಳಿಗೆಲ್ಲ ರೆಗ್ಯುಲರೈಸ್ ಮಾಡಬೇಕಾಗತ್ತೆ, ರೆಗ್ಯುಲರೈಸ್ ಮಾಡಿದಾಗ ನಮ್ಮ ದುಡ್ಡು ಖರ್ಚಾಗತ್ತೆ ಅನ್ನೋದಷ್ಟೇ. ಅಂದರೆ ಏನರ್ಥ, ಇದಕ್ಕೆ ಬೇಕಾಗಿರುವಂಥ ಎಲ್ಲ ಆಧಾರಗಳಿದೆ, ಅದನ್ನು ಆಗ ಮಾಡೋದಕ್ಕೆ ಬೇಕಾಗಿರುವಂಥ ಶಕ್ತಿ ಯಾರ ಹತ್ರನೂ ಇಲ್ಲ, ಯಾವ ಸರ್ಕಾರಗಳು ಅದನ್ನು ಮುನ್ನೋಡಿಸ್ತಾ ಇಲ್ಲ ಅಂತ. ಈ ದುಡ್ಡಿನ ಸಮಸ್ಯೆ ಅದನ್ನು ಹೆಂಗೆ ಪರಿಹರಿಸ್ಕೋಬೋದು ಅಂತ ಮಧುರಾ ಮೇಡಮ್ ಆಲ್ರೆಡಿ ಹೇಳಿದ್ದಾರೆ. ಈ ದೇಶದಲ್ಲಿರುವಂಥ 1% ಅತಿ ಶ್ರೀಮಂತರು ಏನಿದ್ದಾರೆ ಅವ್ರಿಗೆ 2% ಟ್ಯಾಕ್ಸ್ ಹಾಕಿದ್ರೆ ಅಥವಾ ಅವರ ಆಸ್ತಿ ಏನಿದೆ, ಈ ಆಸ್ತಿನ ಅವ್ರ ಮಕ್ಕಳಿಗೆ ಏನು ಮಾಡ್ತಾರಲ್ಲ ಆ ಟೈಮ್ನಲ್ಲಿ 33% ಟ್ಯಾಕ್ಸ್ ಹಾಕಿದ್ರೆ ಈ ದೇಶದ ಅಷ್ಟು ಸಮಸ್ಯೆಗಳಿಗೆ ಒಂದು ಪರಿಹಾರ ಇದೆ ಅನ್ನೋದು ನಮಗೆ ಈಗ ಆಲ್ರೆಡಿ ಗೊತ್ತಿದೆ. ಅದನ್ನು ಆಗ ಮಾಡೋದಕ್ಕೆ ಪ್ರೆಷರ್ ಹಾಕಬೇಕಾಗಿರೋವಂಥದ್ದು ನಮ್ಮ ಕೆಲಸ. ಅದನ್ನು ಇವತ್ತಿಂದನೂ ಶುರು ಮಾಡ್ತಾ ಇದ್ದೀವಿ. ಈ ಹಿಂದೆ ಆಗಿದೆ, ಇದನ್ನು ಇನ್ನೂ ಒಂದು ದೊಡ್ಡ ಮಟ್ಟದಲ್ಲಿ ಮುಂದಕ್ಕೆ ತೊಗೊಂಡು ಹೋಗೋದಷ್ಟೇ ನಮ್ಮ ಕೆಲಸ ಅನ್ನೋದನ್ನು ಹೇಳ್ತಾ ಇದ್ದೀವಿ. ಹಾಗೆ ಸರ್, ಇನ್ನೂ 2 ವಿಷಯ ಇದೆ. ಈ ಕಾನೂನು ಆದರೆ ಯಾರು ಮಾಡಬೇಕು, ಎಲ್ಲಿಂದ ಮಾಡಬೇಕು ಅನ್ನೋದು. ಈ ಹಿಂದೆ ಸಂಸತ್ನಲ್ಲಿ 2 ಬಿಲ್ಗಳು ಪ್ರೈವೇಟ್ ಮೆಂಬರ್ ಬಿಲ್ಗಳನ್ನು ಮಂಡಿಸಿದರು 2 MPs, ಅದು ಮುನ್ನಡೆದಿಲ್ಲ. ಅಂದರೆ ಏನು, ಪ್ರತಿ ಸತಿ ಒಬ್ಬೊಬ್ಬರು ಸಂಸದರು ಈ ವಿಚಾರನ ಎತ್ತಿದ್ದಾರೆ, ಎತ್ತೇ ಇಲ್ಲ ಅಂತಲ್ಲ ಸಂಸತ್ನಲ್ಲಿ, ಬಟ್ ಸರ್ಕಾರಗಳು ಇದನ್ನು ಬ್ಯಾಕ್ ಮಾಡದೆ ಹೋದರೆ ಯಾವುದೇ ಒಬ್ಬ ಸಂಸದ ಆಗಲಿ ಒಬ್ಬ MLA ಆಗಲಿ ಇದನ್ನು ನಿಂತು ಮುಂದೆ ತೊಗೊಂಡು ಹೋಗೋದು ಬಹಳ ಕಷ್ಟ ಆಗಿರೋದ್ರಿಂದ ಸರ್ಕಾರಗಳೇ ಇದನ್ನ ವಹಿಸ್ಕೊಂಡು ಅವರೇ ಒಂದು ಬಿಲ್ಲನ್ನು ಫಾರ್ಮ್ ಮಾಡಿ ಅದಕ್ಕೆ ಬೇಕಾಗಿರುವಂಥ ಇನ್ಪುಟ್ಸ್ಗಳನ್ನು ನಾವೆಲ್ಲರೂ ಕೊಡ್ಲಿಕ್ಕೆ ತಯಾರಿದ್ದೀವಿ. ಇಲ್ಲಿ ಇದರ ಆಚೆಗಿನ ಬೇರೆ ಲಕ್ಷಾಂತರ ಜನ ಏನು ಕೆಲಸ ಮಾಡ್ತಿದ್ದೀವಲ್ಲ ICDS ಪರವಾಗಿ, ಅವರೆಲ್ಲರೂ ಕೂಡಿ ಸೇರ್ತೀವಿ, ಕೊಡ್ಬೋದು. ನಮ್ಮನ್ನು ಒಂದು ಮೀಟಿಂಗ್ಸ್ಗಳಿಗೆ ಕರೆದು ಏನು ಮಾಡಬೇಕಾಗಿದೆ ಅನ್ನೋ ಒಂದು ರೋಡ್ ಮ್ಯಾಪನ್ನು ತಯಾರು ಮಾಡಿಕೊಂಡು ಒಂದು ಬಿಲ್ಲನ್ನು ಪಾಸ್ ಮಾಡ್ಕೋಬೇಕು. ಇದಿಷ್ಟೇ ಆಗಬೇಕಾಗಿರುವಂಥ ಕೆಲಸ. ಇದಕ್ಕೆ ಇನ್ನೇನು ದೊಡ್ಡ ಮಟ್ಟದಲ್ಲಿ ಆಗಬೇಕಾಗಿರುವಂಥ ಕೆಲಸ ಏನಿಲ್ಲ. ಒಂದು ಫಿನಾನ್ಸ್ ಬಿಲ್ ಆಗಬೇಕು. ಫಿನಾನ್ಸ್ ಬಿಲ್ಗೆ ದುಡ್ಡು ಎಲ್ಲಿಂದ ಬರುತ್ತೆ ಅನ್ನೋದಕ್ಕೂ ಮಾರ್ಗಗಳು ಆಲ್ರೆಡಿ ಸೂಚಿಸಿದ್ದಾರೆ ನಮ್ಮ ಮೇಡಮ್ ಮಧುರಾ ಮೇಡಮ್. ಈಗ ಇನ್ನೇನು ಇಲ್ಲ, ಸರ್ಕಾರಗಳು ಇದನ್ನು ಮುನ್ನಡೆಸಬೇಕಷ್ಟೇ.